ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ತಮ್ಮ ಪೂರ್ಣ ಹೆಸರು? ನಮ್ಮ ಹೆಸರು ಶೌಕತ್ ಅಲಿ ಪಿಕ್ಕರ್ ಸಲ್ಬಿಡುವ ಅಂತ. ಸರ್ ತಾವು ಮೇಡಮ್ ಅವ್ರಿಗೆ ಏನಾಗ ಸರ್? ಅವ್ರ ಮಗ ಸರ್. ಈಗ ನಿಮ್ಮ ಅವರು ಇಲೆಕ್ಷನ್ನಲ್ಲಿ ಯಾವ ಗ್ರಾಮದಿಂದ ಆಯ್ಕೆ ಆಗಿದ್ದಾರೆ ಸರ್? ಲಿಂಗ ಗ್ರಾಮ ಪಂಚಾಯತ್ ಸರ್. ಈಗ ಲಿಂಗ ಗ್ರಾಮ ಪಂಚಾಯತಿಂದ ಹರೀಶ್ ಬಂದು ಅಧ್ಯಕ್ಷರು ಕೂಡ ಆಗಿದ್ದಾರೆ ಸರ್. ಸರ್ ಇದೇ ಮೊದಲನೇ ಬಾರಿ ಸರ್ ಇಲೆಕ್ಷನ್ ಕೊಟ್ಟಿರೋದು? ಸರ್ ಇದೇ ಮೊದಲನೇ ಬಾರಿ ಇಲೆಕ್ಷನ್ ಕೊಟ್ಟು ಜಯಗಳಿಸಿದ್ದಾರೆ ಸರ್. ತಮ್ಗೆ ಏನು ಅನ್ನಿಸ್ತಾ ಇದೆ ಸರ್? ಸಂತೋಷ ಆಗ್ತದೆ ಸರ್. ಸಂತೋಷ ಆಗ್ತಾ ಇದೆ ಅಲ್ಲ ಸರ್. ಅಧ್ಯಕ್ಷರಾಗಿದ್ದಾರೆ ಸರ್. ನಿಮ್ಮ ಊರಿನ ಕುಂದುಕೊರತೆಗಳನ್ನು ಯಾವ್ಯಾವ ರೀತಿ ನಿವಾರಣೆ ಮಾಡಲಿಕ್ಕೆ ಕ್ರಮಗಳನ್ನು ಕೈಗೊಂಡಿದ್ದೀರಾ ಅಂತ ಸ್ವಲ್ಪ ಹೇಳ್ತೀರಾ ಸರ್? ಈಗ ಸದ್ಯಕ್ಕೆ ಸರ್ ಈಗ ನಮ್ಮ ಊರಲ್ಲಿ ಕಾಂಕ್ರೀಟ್ ಇದ್ದಿದ್ದಲ್ಲ. ಓಕೆ ಸರ್. ಸಿಸಿ ರೋಡ್ ಆಗ್ತಾವೆ. ಮತ್ತೆ ಸರ್ ಆಮೇಲೆ ಈಗ ಬೀದಿ ಬೀದಿಗೆ ನಳ ಆಗ್ತಾವೆ. ಓಕೆ ಸರ್. ಆಮೇಲೆ ಇನ್ನೊಂದು 4-5 ತಿಂಗಳ ಮುಂದೆ ನಳ ಕೊಡ್ತಾವೆ ಅನ್ನೋದು ಐತ್ರಿ. ಓಕೆ ಸರ್. ಈಗ ಸ್ವಲ್ಪ ಇಲೆಕ್ಷನ್ ಸಂಬಂಧ ಎಲ್ಲ ವೈಟಿಂಗ್ ಅದಾವೆ. ನಂತರ ಈಗ ನಮ್ಮೂರ್ಲಿದ್ದ ಗೌಂಡ್ಕಿ ರಸ್ತೆ ಅದು ಪ್ರೋಗ್ರೆಸ್ ನಡೀತೀವಿ ಸರ್. ಮತ್ತೆ ನಿಮ್ಮೂರಲ್ಲಿ ಬರುವಂಥ ಒಳಚರಂಡಿ ಇರ್ಬೋದು, ಒಂದು ಬೀದಿ ದೀಪ, ನೀರಿನ ವ್ಯವಸ್ಥೆ ಇರ್ಬೋದು, ಇವು ಏನಾರ ಕಾಮಗಾರಿ ಏನಾರ ಹಮ್ಮಿಕೊಂಡಿದ್ದಾರೆ ಸರ್? ಹಮ್ಮಿಕೊಂಡಿದ್ದಾರೆ ಸರ್. ಏನೇನು ಹಮ್ಮಿಕೊಂಡಿದ್ರೆ ಸ್ವಲ್ಪ ಹೇಳ್ತೀರಾ ಸರ್? ಈಗ ಪ್ರತಿಯೊಂದು ಊರಿಗೂ ಕನಿಷ್ಠ 3-4 ನಾಳೆ ಆಗಿದೆ ಸರ್. ಓಕೆ ಸರ್. ನಂತರ ಈಗ ಅವು ಈಗ ಇಲೆಕ್ಷನ್ ಸಂಬಂಧ ಸ್ವಲ್ಪ ವೆಡಿಂಗ್ ಅದು, ನಂತರ ಅವು ಮನೆ ಮನೆಗೆ ನಳ ಒಂದು ಆಗ್ತಾ ಇದೆ ಸರ್. ಈಗ ಸ್ವಚ್ಛ ಭಾರತ್ ಅಂತಂದು ಹೇಳಿ ಬಂದಿತ್ತು ಸರ್, ಸ್ವಚ್ಛ ಭಾರತ್ ಮಿಷನ್ ಒಳಗೆ ತಾವು ಯಾವ ಕಾರ್ಯಕ್ರಮ ಕೈಗೊಂಡಿದ್ದಾರೆ ಸರ್, ಗೊತ್ತೈತೆ ಸರ್? ಈಗ ಕನಿಷ್ಠ ನಮ್ಮ ಊರಾಗ 100-70% ಮನೆ ಮನೆ ಶೌಚಾಲಯ ಇದೆ. ಓಕೆ ಸರ್. ಈ ಸ್ವಚ್ಛ ಭಾರತ್ ಮಿಷನ್ ಒಳಗೆ ಮನೆ ಮನೆಗೆ ಶೌಚಾಲಯ ಆಗೋದನ್ನ ತಾವು ಯಾವ ರೀತಿ ಕಾರ್ಯಕ್ರಮವನ್ನು ಮಾಡಿ ಹೇಳಿದಿರ ಸರ್ ಅಂತ ಹೇಳ್ತೀರ? ಈಗ ಈಗ ಇದು ರೆಡಿಮೇಡ್ ಅಂತ ಬಂದವ್ರಿ. ಓಕೆ ಸರ್. ಆಮೇಲೆ ಈಗ ತಾವು ಸ್ವಂತ ಕಟ್ಟಿಸ್ತಾನಂದ್ರೆ ಅದಕ್ಕೆ ಅನುದಾನ ಕೊಡೋದು ಅಂತ ಕೊಡ್ತೀವಿ. ಓಕೆ ಸರ್. ಈ ನಿಮ್ಮ ಗ್ರಾಮ ಪಂಚಾಯತಿಲಿಂದ ಸ್ವಚ್ಛ ಭಾರತ್ ಮಿಷನ್ ಒಳಗೆ ತಾವು ಯಾವ ಜನರು ಯಾವ ಕಾರ್ಯಕ್ರಮ ಮಾಡ್ತಾರೆ ತಮ್ಮಲ್ಲಿ ನಮ್ಮ ಗ್ರಾಮ ಪಂಚಾಯತಿಲಿಂದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ ಸರ್ ಜನರಿಗೆ? ಸರ್ ನಮ್ಮ ಗ್ರಾಮ ಪಂಚಾಯತಿಲಿ ಅಷ್ಟು ಎಷ್ಟು ಜನ ಸದಸ್ಯರು ಬರ್ತಾರೆ ಮೇಡಮ್? ಮೇಡಮ್ ಅಧ್ಯಕ್ಷರು ನೀವು, ಉಪಾಧ್ಯಕ್ಷರು ಜೆಂಟ್ಸ್ ಮೇಡಮ್ ಲೇಡೀಸಾ? ಗಂಡ್ಮಕ್ಳು. ಅವರು ಯಾವ ವರ್ಗಕ್ಕೆ ಬಂದಿದ್ದೀವಿ ಮೇಡಮ್? ಅದು ಲಿಂಗಾಯತ. ಮೇಡಮ್ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಈಗ PDO ಆಯ್ತು, ಉಪಾಧ್ಯಕ್ಷರಾಯ್ತು, ಉಳ್ಕಿದ ಮೆಂಬರ್ ಆಯ್ತು, ಅವರೆಲ್ಲ ಹೊಂದಾಣಿಕೊಂಡು ಒಂದೇ ರೀತಿಯಾಗಿ ಕೆಲಸ ಮಾಡ್ತಿದ್ದಾರಲ್ಲ ಮೇಡಮ್. ಈಗ ನಿಮ್ಮ ಅಧಿಕಾರವಧಿ ಬಂದಮೇಲೆ ಒಂದು ಬಡವ್ರ ಮನೆ ಹಂಚೋದಾಗಿರ್ಬೋದು, ಒಂದು ಈಗ ನಮ್ಮ ಹೊಲ ನಮ್ಮ ದಾರಿ ಆಗಿರ್ಬೋದು, ಸಿಸಿ ಮತ್ತೆ ಯಾವ್ಯಾವ ಕಾರ್ಯಕ್ರಮ ಕೆಲಸ ಆಗೈತ್ರಿ ಈಗ? ಮತ್ತೆ ರೀ ಮೇಡಮ್ ಏನೇನು ಕೆಲಸ ಮಾಡ್ತಾಯಿದ್ರಿ ಈಗ? ಈಗ ಅದ ಇಲ್ಲಿ ಹರಿಜನ್ ರೂಣ್ಯಾಗ ಒಂದು ಮಾಡೋದೈತ್ರಿ, ಮಾಡಾಕತ್ತಾರ್ರಿ ರೆಡಿ ಐತಿ. ಆಮ್ಯಾಗ ಅಲ್ಲಿ ಬಸವಂದೇವ್ರ ಗುಡಿ ಅಂತಕ್ಕೆ ಒಂದೈತಿ. ಆಮ್ಯಾಗ ಇಲ್ಲೊಂದು ಬೆಳಗನೂರ ದಾರ್ಯಾಗ ಶ್ಯಾಂಬರ್ ಹೊಲಕ್ಕೆ ಹೋಗೋ ಅಲ್ಲಿ ಒಂದು ದಾರಿ ಐತ್ರಿ, ಅಲ್ಲೊಂದು ಕೆಲಸ ಮಾಡಾಕ್ತಾರೆ. ಈಗ ನಿಮ್ಮೂರಿನಲ್ಲಿ ಶಾಲೆ ಕಟ್ಟಡ ಆಗಿರ್ಬೋದು, ಶಾಲೆ ಕಟ್ಟಡ ಆಗ್ಬೇಕ್ರಿ ಈಗ ಮಾಡಿಸ್ಬೇಕ್ರಿ. ಈಗ ಒಂದು ಅಂಗನವಾಡಿ ಕೇಂದ್ರ ಆಗಿರ್ಬೋದು, ಗುಡಿ ಗುಂಡಾರ ಕೇಂದ್ರನೂ ಈಗ ರೆಡಿ ಐತ್ರಿ, ಹಾಕೊಂದೇವ್ರಿ ಅದನ್ನ. ಈಗ ಉದ್ಘಾಟನೆ ಸಮಾರಂಭ ಆಗ್ಯಾವ್ರಿ? ಯಾವಕಲ್ ಸಾಹೇಬ್ರು ಬಂದಿದ್ರು ಉದ್ಘಾಟನೆ ಆಗ್ಯಾವು, ಅದನ್ನ ಮಾಡಿಸೋದಷ್ಟೇ ಈಗ ಐತ್ರಿ. ಈಗ ನಿಮ್ಮೂರಲ್ಲಿ ಒಂದು ಕೆರೆ ಬಾವಿ ಈ ರೀತಿ ಕ್ಲೀನ್ ಮಾಡೋದಾಗಿರ್ಬೋದು, ಕೆರೆ ಮಣ್ಣೆ ಇದು ಬರಗಾಲ ಕಮ್ಮಿರಾಗ ಕೆರೆ ಕ್ಲೀನ್ ಮಾಡ್ಯಾರ್ರಿ. ಇನ್ನೊಂದ್ಸಲ ಮತ್ತೀಗ ಮಾಡೋದ ಮಾಡಬೇಕು. ಈಗ ಬಾವಿಗಳು ಬಾವಿಗಳಿಲ್ರಿ ಸರ್. ನಿಮ್ಮೂರಲ್ಲಿ ನೀರಿನ ವ್ಯವಸ್ಥೆ ಯಾವ ರೀತಿಯಾಗಿದೆ ಮೇಡಮ್? ನಮ್ದು ಬೆಳವಡಿ ಹಳದಾಗಿದ್ದ ಬರ್ತೈತ್ರಿ ಇಲ್ಲಿ ನೀರು. ಓಕೆ. ಬೆಳವಡಿ ಹಳದಾಗ ಅದಾವ್ರಿ ಬೋರ್, ಮೂರು ಬೋರ್ ಅದಾವ್ರಿ, ಅಲ್ಲಿದ್ದ ನಮ್ಮ ಊರಿಗೆ ಸಪ್ಲೈ ಆಗತ್ತೆ. ಒಂಬ್ಳಕ್ ಬಂದು ಒಂಬ್ಳದಾಗ ಇಲ್ಲೊಂದು ಇದು ಐತಿ ನೋಡ್ರಿ, ಇಲ್ಲಿ ಮಿಲ್, ಆ ಮಿಲ್ನ್ಯಾಗ ಮೋಟರ್ ಐಸಿ ಅಲ್ಲಿದ್ದ ಇಲ್ಲಿ ನಮ್ಮ ಊರಿಗೆ ಬರ್ತಾವೆ. ಬಟ್ ನಿಮ್ಮೂರಲ್ಲಿ ನೀರಿನ ವ್ಯವಸ್ಥೆ ಏನು ಪ್ರಾಬ್ಲಮ್ ಇಲ್ಲ? ಇಲ್ಲ ರೀ. ಈಗ ಒಳಚರಂಡಿ ವ್ಯವಸ್ಥೆ ಹೆಂಗಿದೆ ಮೇಡಮ್? ಅದ ತೊಂದ್ರೆ ರೀ ಈಗ. ಅದ ಏನೇನು ತೊಂದ್ರೆ, ನೀವು ಏನೇ ಕಾರ್ಯಕ್ರಮ ಮಾಡ್ತಿದ್ರಿ ಅದಕ್ಕಂತಂದು ಮೇಡಮ್? ಅದಕ್ಕೆ ಏನು ತೊಂದ್ರೆ ಯಾರೂ ಇಲ್ರಿ, ಅದಕ್ಕೆ ಮಾಡೋದು ಸಮಸ್ಯೆ ಐತ್ರಿ. ಅದು ಮುಂದೆ ಹೋಗ್ಬೇಕು, ಇದು ಸ್ವಲ್ಪ ಸ್ಟ್ಯಾಂಡರ್ಡ್ ಆತಂದ್ರೆ ಆಮ್ಯಾಗ ಅದನ್ನ ಮಾಡ್ಬೇಕು ಅನ್ನೋದು ಹಾಕೊಂಡಾರೆ. ನೀರು ಮುಂದಕ್ಕೆ ಹೋಗಕ್ಕೆ ಹಳ್ಳಕ್ಕೆ ಕಾಣಿಸಕ್ ಬೇಕ್ರಿ ಅದಕ್ಕೆ ದಾರಿ. ಈಗ ನಿಮ್ಮ ಪಂಚಾಯತಿ ವತಿಯಿಂದ ಬಂದ PDO ಎಲ್ಲ ಕಾರ್ಯಕ್ರಮಗಳು ತಮಗೆ ವಿವರವಾಗಿ ಎಲ್ಲ ಹೇಳ್ತಾರಲ್ಲ? ಎಲ್ಲ ಹೇಳ್ತಾರೆ. ಈಗ ನಿಮ್ಮ ಇಲೆಕ್ಷನ್ ಕೊಡ್ಬೇಕಾದ್ರೆ ಯಾವ ಜನರ ಬೆಂಬಲದಿಂದ ಬಂದ್ರು, ಯಾವ ಸಂಘ ಸಂಸ್ಥೆಗಳಿಂದ ಬಂದ್ರಿ? ಜನರ ಬೆಂಬಲದಿಂದ ಬಂದಿರ ಮೇಡಮ್. ಈಗ ನೀವು ಇಲೆಕ್ಷನ್ ಕೊಡ್ಬೇಕಾದ್ರೆ ಯಾವ್ದಾರ ಪಕ್ಷದ ನಾಯಕರು ಮುಖಂಡರು ಅಂತಂದಿರ್ತಾರೆ, ಅವ್ರು ಯಾರು ಬೆಂಬಲ ಕೊಟ್ಟಿದ್ದಾರೆ ಮೇಡಮ್ ನಿಮ್ಗೆ? ಯಾರು ಇಲ್ರಿ, ನಮ್ಗೆ ಜನನ ಬೆಂಬಲ ಕೊಟ್ಟಿರ್ತಾರೆ. ತಾವ್ ಯಾವ ಪಕ್ಷಕ್ಕೆ ಬೆಂಬಲ ಮಾಡ್ತೀರ ಮೇಡಮ್? ನಮ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದ ಯಾರು ಮುಖಂಡಿದ್ದಾರೆ ಮೇಡಮ್ ನಿಮ್ಗೆ? ಯಾರಾದ್ರ ಸ್ವಲ್ಪ ಹೆಸರು ಹೇಳ್ತೀರ? ಅವರು DR ಪಾಟೀಲ್ ರೀ. ಏನಾಗಿದ್ದಾರೆ ಮೇಡಮ್ ಈಗ ಮಾಜಿ ಇದು HK ಪಾಟೀಲ್ ಅವರು? ಅವರು ಗದಗಿನ ಶಾಸಕರು. ಅವರು ಮುದ್ದಾಳತ್ವದಲ್ಲಿ ತಾವು ಇಲೆಕ್ಷನ್ ಅಲ್ಲಿ ಗೆದ್ದುಬಿಟ್ಟು ಈಗ ಅಧ್ಯಕ್ಷರು ಕೂಡ ಆಗಿದ್ದಾರೆ ನಿಮ್ಮ ಊರಿಗೆ. ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಪಂಚಾಯತಿ ವತಿಯಿಂದ ಬಂದ ಕಾರ್ಯಕ್ರಮವನ್ನು ಯಾವ ರೀತಿ ಕ್ರಮಗಳನ್ನು ಕೈಗೊಂಡಿದ್ರೆ ಅಂತ ಸ್ವಲ್ಪ ಗೊತ್ತಿದ್ರೆ ಹೇಳ್ತೀರಾ? ಈಗ ಇಷ್ಟು ಮಾಡಿದ್ವಂಕರ ಐತ್ರಿ ಈಗ, ಮತ್ತ ಮುಂದೆ ಹೆಂಗ್ ಬರ್ತ್ ಹಂಗ್ ಮಾಡ್ಬೇಕು ಅನ್ನಿಸೋದೈತ್ರಿ.
ಈಗ ಬಂದೇನೋ ಮಾಡ್ಬೇಕ, ಎಲ್ಲಾದ ಮುಂದ್ ಬರ್ಬೇಕು ಅನ್ನೋದೈತ್ರಿ. ಅಂದ್ರೆ ಮುಂದಿನ ಕುಂದು ಕೊರತೆಗಳಲ್ಲಿ ಯಾವಾದ್ರೂ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರೆ ಸದ್ಯಕ್ಕ ಇಲ್ಲ ಇವು ಆಗಿಂದ ಆಮ್ಯಾಗ ನೋಡುದ್ರಿ, ಕೆಲಸ ಮುಗಿಲಿ ಐತ್ರಿ. ಅದೀಗ ಎಲ್ಲ ಗಟ್ರ ಆಗು ಅದಾವ್ರಿ, ಕಾಂಕ್ರೀಟ್ ರೋಡ್ ಆಗು ಅದಾವ್ರಿ. ಎಲ್ಲಿ ಮೂಲ್ ಮೂಲ್ಗೆ ಮಾಡು ಉಳ್ದಾವ ಅವ್ನ ಮಾಡಿಂದ ಮತ್ ಮುಂದಾಗಬೇಕ್ರಿ. ಅವನ್ನ ಮಾಡಬೇಕಂತೇವ್ರಿ, ನಮ್ಮ ಮನಸ್ಸಿನಾಗು ಮಾಡ್ಬೇಕು ಅನ್ನೋದೈತ್ರಿ. ಏನೇನ್ ಮಾಡ್ಬೇಕಂತ ಮಾಡಿರಿ? ಮತ್ತೆ ಗಟ್ರ ಆತು, ಈಗ ಏಕ ರೋಡ್ ಗಟ್ರ ಆಗ್ಬೇಕ್ರಿ, ಇದು ರೋಡ್ ಆಗ್ಬೇಕು ಇಲ್ಲೇ ಇಲ್ಲಿದ. ಈ ಊರಲ್ಲಿ ಎಷ್ಟು ವಾರ್ಡ್ ಬರ್ತಾವ ಮೇಡಮ್? ಮೂರು ವಾರ್ಡ್ ಅದಾವ್ರಿ. ನಿಮ್ದು ಎಷ್ಟನೇ ವಾರ್ಡ್ ಬರ್ತೀವಿ ಮೇಡಮ್? ಒಂದೇ ವಾರ್ಡ್. ಈಗ ಎಲ್ಲ ವಾರ್ಡಲ್ಲಿ ಒಂದೇ ವಾರ್ಡ್, ಎರಡನೇ ವಾರ್ಡ್ ಇದರಲ್ಲಿ ಎಲ್ಲ ಒಳಚರಂಡಿ ಆಗಿರ್ಬೋದು, ರಸ್ತೆ ಆಗಿರ್ಬೋದು. ಒಳಚರಂಡಿ ನಮ್ಮ ಊರಾಗ ಇಲ್ರಿ, ಕಡಿಮೆ ಇಲ್ಲ, ಒಟ್ಟ ಇಲ್ರಿ ಅವು ಒಳಚರಂಡಿ. ಆ ರೀತಿ ವ್ಯವಸ್ಥೆ ಮಾಡ್ಲಿಕ್ಕೆ ಸಣ್ಣ ಸಣ್ಣ ಗಟ್ರ ಅದಾವ. ಏಕ ಓಕೆ ಮೇಡಮ್, ಈಗ ಒಳಚರಂಡಿ ಮಾಡ್ಲಿಕ್ಕೆ ಏನು ಕಾರ್ಯಕ್ರಮ ಮಾಡ್ತಾ ಇದ್ರೆ ಮೇಡಮ್? ಇಲ್ವಾ, ಇನ್ನ ಮಾಡಿಲ್ರಿ ಸರ್, ಅದನ್ನ ನೋಡೋದು. ಈಗ ನಿಮ್ಮ ಮೂರನೇ ವಾರ್ಡಲ್ಲಿ ಬೀದಿ ದೀಪ ಆಗಿರ್ಬೋದು, ಒಂದು ನೀರಿನ ವ್ಯವಸ್ಥೆ, ಸೋಲಾರ್ ಹಾಕ್ಸೇವ್ರಿ. ಸೋಲಾರ್ ವ್ಯವಸ್ಥೆ ಕೂಡ ಮಾಡಿದ್ರೆ ನಿಮ್ಮ ಊರಲ್ಲಿ. ಈಗ ನಿಮ್ಮ ಮೂರು ವಾರ್ಡಲ್ಲಿ ಯಾವ ಅನುದಾನ ಬಂದಂತ ದುಡ್ಡಿನಲ್ಲಿ ತಾವು ಕುಂದುಕೊರತೆಗಳನ್ನ ನಿವಾರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಈಗ ಓಕೆ ಮೇಡಮ್, ಇಲ್ಲಿಯ ತನಕ ತಮ್ಮ ಮನದಾನ ಮಾತುಗಳನ್ನ ನಮ್ಮಲ್ಲಿ ಹಂಚಿಕೊಳ್ಳೋದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ಕಾರ.